ಹೆಸರಿಡ್ದು ಹೇಳಿದ್ಮೇಲೆ ನಾನು ಹೇಳ್ತೀನಿ ಆಮೇಲೆ ನೀವು ಆಯ್ತು ನಿಮ್ ಬಗ್ಗೆ ದಯ ಮಾಡಿ 2 ನಿಮಿಷ ಅವಕಾಶ 2 ನಿಮಿಷ ಅಣ್ಣ 5 ನಿಮಿಷ ಕೊಡ್ತೀನಿ ಈಗ ಮೊನ್ನೆ ಮಾತಾಡ್ಬಿಡ್ತೀನಿ ನಿಮ್ ಬಗ್ಗೆ 2 ನಿಮಿಷ ಅಣ್ಣ ಅಲ್ಲ ಇಂಟರ್ಫೇರೆನ್ಸ್ ಹಾಕಿದ್ರೆ ಮಧ್ಯೆ ಆಮೇಲೆ ಇದಾಗುತ್ತೆ ಅಲ್ಲ ನಾನು ಹೇಳಿದ್ಮೇಲೆ ಅಲ್ಲ 2 ನಿಮಿಷ ಅಣ್ಣ ಅಲ್ಲ ನಾನು ಹೇಳ್ತಾ ಇರ್ತೀನಪ್ಪ 1 ನಿಮಿಷ ಹೇಳ್ಬಿಟ್ಟು ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಇದು SIT ಯಾವುದು ವಾಲ್ಮೀಕಿ ಹಗರಣದು ಕೂಡ SIT ವಾಲ್ಮೀಕಿ ಹಗರಣದು ಕೂಡ SIT ರೇವಣ್ಣ ಅವ್ರ ಕೇಸ್ಗೂ SIT ಆಮೇಲೆ ಭವಾನಿ ರೇವಣ್ಣ ಅವ್ರಿಗೂ SIT ನಮ್ಮ ಎಂ ಎಲ್ ಎ ಇದಾರಲ್ಲ ನಮ್ಮ ಹಾಸನ MLA ಪ್ರೀತಮ್ XML ಅವರು SIT ಆ SIT ಅಂದ್ರೆ ಆ SIT ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಆದ 2 ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು 20 ಜನ ಪೊಲೀಸ್ ಅವ್ರು ಕಾಯ್ತಾ ಇದ್ರು ಹೊಳೆ ನರಸೀಪುರದಲ್ಲಿ 20 ಜನ ಹಾಸನದಲ್ಲಿ 20 ಜನ ಆಗಿದ್ದು 2 ದಿನಕ್ಕೆ ಎತ್ಕೊಂಡೋಗಿ ಆಮೇಲೆ ಬಿಡಿ ಒಳಗಾಕಿದ್ರು ಅದಾಯ್ತು ಭವಾನಿ ರೇವಣ್ಣದು ಅದು ಅಷ್ಟೇ ಇಮಿಡಿಯೇಟ್ ಆಗಿ ಬಂದು ಅವನ್ನ ಕೂಡ ಅರೆಸ್ಟ್ ಮಾಡಕ್ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರ್ದಿದೆ ನಮ್ ಪ್ರೀತಮ್ ಗೌಡ SIT ಅವನಿಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಇವರೆಲ್ಲರೂ ಕೂಡ SIT ನೋಟಿಸ್ ಕೊಟ್ಟ ತಕ್ಷಣ SIT ನೋಟಿಸ್ ಕೊಟ್ಟ ತಕ್ಷಣನೇ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಕದ ತಟ್ಟಿದ್ರು ಅಂದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನ ಒಳಕಾಕ್ಬಿಡ್ತಾರೆ ಭಯ ಫಿಯರ್ ಆದ್ರೆ ಇವರಿಬ್ಬರಿಗೆ ಯಾವ ಫಿಯರ್ ಇಲ್ಲಲ್ಲ 30 ದಿನ ಆದ್ರೂ ಈ SIT ಅವ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ ಎರಡಿದೆ ಒಂದು SIT ಇದೆ ಒಂದು SSIT ಇದೆ ಅದನ್ನ ನಾನು SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ SSIT ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಈಗ ಮಧ್ಯೆ ಮುಂದರ್ಸಿ SSIT ಇದು ಭಯ ಯಾರಿಗಿದೆ SIT ಭಯ ಯಾರಿಗೂ ಇಲ್ಲ ಆಯ್ತು ಇಡಿ ಮತ್ತೆ CBI ತನಿಖೆ ಆಗ್ತೀನಿ ಬನ್ನಿ ಈಗ ಮಾತಾಡ್ತೀನಿ ಮನೆ ಅಧ್ಯಕ್ಷರೇ ನಾನ್ ಬರ್ಕೊಂಡಿದ್ದೆ ಅದನ್ನ ನಮ್ಮ ನಾಯಕರು ಹೇಳಿದಾರೆ ಯಾರು ಹೇಳಿದ್ರು ಒಂದೇ ಅವ್ರು ಹೇಳಿದ್ರು ಒಂದೇ ನಾನು ಹೇಳಿದ್ರು ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕೋ ಅದೆಲ್ಲನ ಹೆಂಗ್ ಮಾಡಬೇಕೋ ಮಾಡ್ತಾ ಇದ್ದೀರ ಇಲ್ಲಿ ತನಿಖೆ ಎಲ್ಲವನ್ನು SIT ಅಲ್ಲೂ SIT ಇಲ್ಲೂ SIT ವ್ಯತ್ಯಾಸ ನೋಡಿ ಆ ಇಬ್ಬರು ನಾನು ಅದನ್ನ ನಿನ್ನೆ ನಿಮ್ಗೆ ಕೊಟ್ಟಿದ್ದೆ ಆ ಇಬ್ಬರು ಫೋನಲ್ಲಿ ಮಾತಾಡಿರೋದು ಪದ್ಮನಾಭ ಮತ್ತು ಪರಮೇಶ್ ಪರ್ಶು ಅವ್ರೇನ್ ಹೇಳಿದ್ದಾರೆ ಇದಕ್ಕೆ ಅದು ಕನೆಕ್ಟ್ ಆಗ್ತೈತಿ ಇದು CBI ಬಂದ್ರೆ ನಮ್ಗೆ 2 ವರ್ಷ ಜೈಲು ನಮ್ಮವರು ಬಂದ್ರೆ ಬಿಡುಗಡೆ ಅಂದ್ರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ನಾನು ಯಾಕೆ SIT ಬೇಡ ಇದು ಅಂತ ಹೇಳ್ತಾ ಇದ್ದೆ 30 ದಿನ 40 ದಿನ ಆದ್ರೂ ಅವ್ರಿಗೆ ನೋಟಿಸ್ ಕೊಡಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ 8 ಅವರು ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ 8 ಅವರ್ ಅವ್ರನ್ನ ಕೂತಿಸ್ಕೊಂತಾರೆ ಏನ್ ವಾಲ್ಮೀಕಿ ರಾಮಾಯಣ ಓದಕ್ ಕೂತಿಸ್ಕೊಂಡಿದ್ರೆ ಅವ್ರನ್ನ 8 ಅವರು ಓತಾ ನಗ್ ನಗ್ತಾ ಓತಾರೆ ಬರ್ತಾ ನಗ್ ನಗ್ತಾ ಬರ್ತಾರೆ ರೇವಣ್ಣ ಅವರು ಓಡ್ತಾರೆ ಏನು ಕೋರ್ಟ್ ಕಡೆ ಓಡಿ ಓಡಿ ಓದ್ತಾರೆ ಬೇಲ್ 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 ಅಂತಾರೆ ನೋ ಬೇಲ್ ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದ್ರೆ SIT ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ ಸನ್ಮಾನ್ಯ ಅಧ್ಯಕ್ಷರೇ ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದ್ರು ಬೇಡ ಅಂದ್ರು ಕೂಡ